ಮೊನ್ನೆ 25ನೇ ತಾರೀಕರಂದು ನನ್ನ ಮನೆ ಮೇಲೆ ಹಲ್ಲೆ ಆಗಿದೆ. ಕೆಲವು ಗುಂಡಾಗಳು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ನಾವು ಸಾಮಾಜಿಕವಾಗಿ ಅನ್ಯಾಯದ ವಿರುದ್ಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ಸತತ ಹೋರಾಟ ಮಾಡ್ಕೊತಾ ಬಂದಿದ್ದೀನಿ. ನಾನು ಒಬ್ಬ ಬಡವಾಗಿದ್ದೀನಿ. ಆದಷ್ಟು ಮಟ್ಟಿಗೆ ನಾನು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ದೀಪದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಶಿವಾಜಿ ಚೌಕ್ ಹತ್ತಿರ ಇರುವ ಶರಾಯಿ ಅಂಗಡಿ ಸ್ಥಳ ಬದಲಾಯಿಸುವುದು ಆಗಿರ್ಬೋದು, ಮತ್ತು ಬೀದರ್ ರಸ್ತೆಯಲ್ಲಿರುವಂತ ರೈಲ್ವೆ ಗೇಟ್ ಅನ್ನ ವಿಸ್ತರಣೆ ಮಾಡಬೇಕೆನ್ನುವುದು ಆಗಿರ್ಬೋದು, ಮತ್ತು ಎಲ್ಲಾ ಗಲ್ಲಿಗಳಲ್ಲಿ ಶೌಚಾಲಯಗಳ ಹಲ್ಕಿ ಎಲ್ಲಾ ಓಣಿಯಲ್ಲಿ ಶೌಚಾಲಯ ಬಗ್ಗೆ ನಾನು ನಿರಂತರ ಹೋರಾಟ ಮಾಡುತ್ತಾ ಇಲ್ಲಿವರೆಗೆ 7 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಬಂದಿದ್ದೀನಿ. ಅದಕ್ಕೋಸ್ಕರ ಹಲ್ಕಿ ಶಾಸಕರು ನನ್ನ ಮೇಲೆ ದ್ವೇಷವನ್ನು ಇಟ್ಟುಕೊಂಡು ಗುಂಡಾಗಳನ್ನ ಕಳಿಸಿ ನನಗೆ ತಲವಾರು ಮತ್ತು ಮಾರ್ಗಶಾಸ್ತ್ರಗಳಿಂದ ನಿನ್ನೆ ಮನೆಯಿಂದ ನನ್ನ ಹುಡಿಯೋಕೆ ಬಂದಿದ್ರು. ಅಕ್ಕಪಕ್ಕದ ಜನ ನನಗೇನಾದರೂ ಕಾಪಾಡಿದಕ್ಕೋಸ್ಕರ ನಾನು ಇವತ್ತು ಜೀವಂತವಾಗಿದ್ದೀನಿ. ಮಾನ್ಯ ಭಾರತೀಯ ಶಾಸಕರೇ, ಪ್ರಜಾಪ್ರಭುತ್ವ ಅನ್ನೋದಿದ್ರೆ, ಸಂವಿಧಾನನು ನಿಜಕ್ಕೂ ಜೀವಂತವಾಗಿದ್ರೆ, ಮತ್ತೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬರವರು ಹೇಳಿದ್ರೆ, ತಾವು ಈ ತರದ ಹಲ್ಲೆ ಮಾಡೋದು, ಈ ತರ ಕೊಲೆ ಮಾಡೋದು, ಇನ್ನೊಂದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದ ನಂಗೆ. ಅಂಬೇಡ್ಕರ್ ಅವರ ಸಂವಿಧಾನನ ಮುಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಮಾಡಬೇಕಂತ ಹೇಳಿದ್ದಾರೆ. ಇವತ್ತು ನಾನು MBA MPhil ಆಗಿ ನಾನು ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ಸಮಾಜಕ್ಕೆ ಏನಾದರೂ ಅನ್ಯಾಯ ಆಗಿದ್ರೆ, ಏನಾದರೂ ಭ್ರಷ್ಟಾಚಾರ ಕಂಡು ಬಂದಿದ್ರೆ, ನಾನು ಸರ್ಕಾರದ ಮನವಿ ಮೂಲಕ ಏನಾದರೂ ಹೋರಾಟ ಮಾಡಿ ಸಾಕಷ್ಟು ಸೌಲಭ್ಯಗಳನ್ನು ನಮ್ಮ ಜನಕ್ಕೆ ಹಕ್ಕುಗಳನ್ನು ಕೂಡಿಸಿದ್ದೀನಿ. ನಾನು ಯಾವುದೇ ಶಾಸಕರ ವಿರೋಧ ಮಾಡಿಲ್ಲ, ಶಾಸಕರ ವೈಯಕ್ತಿಕವಾಗಿ ನಾನು ವಿರೋಧ ಮಾಡಿಲ್ಲ. ನಾನು ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಮಾಡುತ್ತಿರುವ ಕೆಲಸಗಳನ್ನು ನಾನು ಜನಕ್ಕೆ ಒಪ್ಪಿಸುತ್ತಾ ಇದ್ದೀನಿ. ಆದ್ರೆ ಅವರು ದೇಶ ಇಟ್ಟುಕೊಂಡು ಏನೋ ಇವ್ ಮುಂದೆ ಬೆಳೀತಾ ಇದ್ದಾನೋ ಏನೋ ಆಗ್ತಾನೇನೋ ಅಂತ ಅವ್ರ ಹತ್ತಿರ ಏನೋ ಇದೆ. ನಾನು ಏನೂ ಬೇಕಾಗಿಲ್ಲ, ನಾನು ಎಲ್ಲೂ ಬೆಳೆದೂ ಇಲ್ಲ, ನಾನು ಎಂದು ಯಾವತ್ತೂ ಏನೋ ಆಸೆ ಇಟ್ಕೊಂಡವನ್ನೆಲ್ಲ. ಆದ್ರೆ ಈ ತರ ಕೊಲೆ ಮಾಡೋದು, ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ನನ್ನ ಅಕ್ಕಪಕ್ಕ ಜನ ನನ್ನ ಜೊತೆ ಇದ್ದೀರಂತ ಹೇಳಿ ನಾನು ಜೀವಂತ ಇದ್ದೀನಿ. ಇದನ್ನ ನಾನು ಪ್ರೆಸ್ ಮೀಟಿಂಗ್ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ವಿಷಯನ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ದೆ. ನನ್ನನ್ನು ಕೊಲೆ ಮಾಡ್ತಿದ್ರು, ನಾನು ಸ್ವಯಂ ರಕ್ಷಣೆ ಮಾಡ್ಕೊಂಡು ನಾನು ಕಾಪಾಡ್ಕೊಂಡಿದ್ದೀನಿ, ನನ್ನ ಕಾಪಾಡಿ ಅಂತ ಹೇಳಿ 308 ಸೆಕ್ಷನ್ ಹಾಕಿ ಅವ್ರನ್ನ ನಾನ್ ಬೇಲೇಬಲ್ ಕೇಸ್ ಹಾಕಿ ಏನಾದ್ರು ನನ್ನ ರಕ್ಷಣೆ ಮಾಡಿ ನನ್ನ ಕಾನೂನು ಚೌಕಟ್ಟಿನಲ್ಲಿ ನನ್ನ ನ್ಯಾಯ ಕೊಡಿಸಿ ಅಂತ ಹೇಳಿ ನಾನು ಕೇಳಿದ್ರೆ, ಅವರೇ ಪೊಲೀಸ್ ಅಧಿಕಾರಿಗಳು ಇಲ್ಲಿವರೆಗೆ ಅವ್ರಿಗೆ 308 ಸೆಕ್ಷನ್ ಹಾಕಿಲ್ಲ, ಅವ್ರಿಗೆ ಅರೆಸ್ಟು ಸಹ ಮಾಡಿಲ್ಲ. ಅವ್ರು ನಿನ್ನೆ ಮತ್ತೆ ನನಗೆ ಫೋನ್ ಮಾಡಿ ಇಬ್ರು ನನಗೆ ಫೋನ್ ಮಾಡಿ ಏನಂತಂದ್ರೆ ನಾನು ಕೊಲೆ ಬೆದರಿಕೆ ಕೊಟ್ಟದ್ರು. ನಾನು ನೀನು SP ಸಾಹೇಬ್ ಎರಡು SP ಸಾಹೇಬ್ರ ಹತ್ರ ಹೋಗಿದ್ದಾಗ ಅವ್ರು ಎದುರು ಕುಂತಾಗ ಏನಾದ್ರು ನೀನು ಕೊಲೆ ಮಾಡ್ತೀನಿ ಅಂತ ಹೇಳಿ ಆ ಹುಡುಗ ನನಗೆ ಫೋನ್ ಮಾಡಿದ್ರು. SP ಸಾಹೇಬ್ರ ಅದು ಸೌಂಡನ್ನ ಕೇಳಿದ್ರು, ಆದ್ರೂ ಸಹ ನನಗೆ ಇವತ್ತು ಅವ್ರಿಗೆ ಅರೆಸ್ಟ್ ಮಾಡಿಲ್ಲ. ರಾತ್ರಿ ಮತ್ತೆ ಏನಂತಂದ್ರೆ ನಿನ್ನ 6 ಗಂಟೆ ತನಕ ಅವ್ರು ನಮ್ಮ ಮನೆ ಎದುರುಗಡೆ ತಲವಾರು ತಗೊಂಡು ನಿಂತಿದ್ರು. ನಾನು ಬೀದರಲ್ಲಿ ಇದ್ದೀನಿ. ದಯವಿಟ್ಟು ಪತ್ರಿಕಾಗೋಷ್ಠಿ ಮೂಲಕ ನಾನು ಕಾನೂನಿಗೆ, ಮುಖ್ಯಮಂತ್ರಿಗೆ, ಮತ್ತು ಹೋಮ್ ಮಿನಿಸ್ಟರ್ಗೆ, ಮತ್ತು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಕೈ ಮುಗಿದ್ ಕೇಳ್ತಾ ಇದ್ದೀನಿ. ನನ್ನ ರಕ್ಷಣೆ ಮಾಡಿ ನನ್ನ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಆ ಪಾಲಿಕೆ ಶಾಸಕ ಆದಂತ ಈಶ್ವರ್ ಖಂಡ್ರೆ ಅವರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಈ ಬಡವರನ್ನ ಕೊಲ್ಲಬೇಡಿ. ಮತ್ತು ಅವ್ರ ಗುಂಡಾಗಳು ಹೋಗುವಾಗ ಏನ್ ಹೇಳಿ ಹೋಗಿದಾರೆ ಅಂತಂದ್ರೆ, ನಿನಗೆ ತುಕಾರಾಮ್ ಕುಂದೇವರನ್ನ ಹೆಂಗ್ ಕೊಲೆ ಮಾಡಿದೆವೋ ಹಂಗೆ ನಿನಗೂ ಕೊಲೆ ಮಾಡ್ತೀವಿ, ನಿನಗೆ ಬಿಡಲ್ಲ ಅಂತ ಹೇಳ್ತಾ ಇದ್ರೆ, ಪಾಪ ತುಕಾರಾಮ್ ಕೊಲೆ ಹೆಂಗ್ ಮಾಡ್ತೀವಿ, ಕುಂದೇವರಿಗೆ ಹೇಗೆ ಕೊಲೆ ಮಾಡಿದಾರೆ ಹಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ. ನನ್ನನ್ನು ಕಾಪಾಡಿ ನನ್ನ ರಕ್ಷಿಸ್ಬೇಕು ಅಂತ ಹೇಳಿ ಮತ್ತೊಂದ್ಸರಿ ಕೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ಯಾಕೆಂತಂದ್ರೆ ಮೊನ್ನೆ 25ನೇ ತಾರೀಕರಂದು ನನ್ನ ಮನೆ ಮೇಲೆ ಹಲ್ಲೆ ಆಗಿದೆ. ಕೆಲವು ಗುಂಡಾಗಳು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ, ನಾವು ಸಾಮಾಜಿಕವಾಗಿ ಅನ್ಯಾಯದ ವಿರುದ್ಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ಸತತ ಹೋರಾಟ ಮಾಡ್ಕೊತಾ ಬಂದಿದ್ದೀನಿ. ನಾನು ಒಬ್ಬ ಬಡವಾಗಿದ್ದೀನಿ. ಆದಷ್ಟು ಮಟ್ಟಿಗೆ ನಾನು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ದೀಪದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಶಿವಾಜಿ ಚೌಕ್ ಹತ್ತಿರ ಇರುವ ಶರಾಯಿ ಅಂಗಡಿ ಸ್ಥಳ ಬದಲಾಯಿಸುವುದು ಆಗಿರ್ಬೋದು, ಮತ್ತು ಬೀದರ್ ರಸ್ತೆಯಲ್ಲಿರುವಂತ ರೈಲ್ವೆ ಗೇಟ್ ಅನ್ನ ವಿಸ್ತರಣೆ ಮಾಡಬೇಕೆನ್ನುವುದು ಆಗಿರ್ಬೋದು, ಮತ್ತು ಎಲ್ಲಾ ಗಲ್ಲಿಗಳಲ್ಲಿ ಶೌಚಾಲಯಗಳ ಹಲ್ಕಿ ಎಲ್ಲಾ ಓಣಿಯಲ್ಲಿ ಶೌಚಾಲಯ ಬಗ್ಗೆ ನಾನು ನಿರಂತರ ಹೋರಾಟ ಮಾಡುತ್ತಾ ಇಲ್ಲಿವರೆಗೆ 7 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಬಂದಿದ್ದೀನಿ. ಅದಕ್ಕೋಸ್ಕರ ಹಲ್ಕಿ ಶಾಸಕರು ನನ್ನ ಮೇಲೆ ದ್ವೇಷವನ್ನು ಇಟ್ಟುಕೊಂಡು
ಗುಂಡಾಗಳನ್ನ ಕಳಿಸಿ ನನಗೆ ತಲವಾರು ಮತ್ತು ಮಾರ್ಗಶಾಸ್ತ್ರಗಳಿಂದ ನಿನ್ನ ಮನೆ ದಿನ ನನ್ನ ಹುಡಿಯೋಕೆ ಬಂದಿದ್ರು. ಅಕ್ಕಪಕ್ಕದ ಜನ ನನಗೆ ಕಾಪಾಡಿದಕ್ಕೋಸ್ಕರ ನಾನು ಜೀವಂತವಾಗಿದ್ದೀನಿ. ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಮಾನ್ಯ ಭಾರತೀಯ ಶಾಸಕರೇ, ಪ್ರಜಾಪ್ರಭುತ್ವ ಅನ್ನೋದಿದ್ರೆ, ಸಂವಿಧಾನನು ನಿಜಕ್ಕೂ ಜೀವಂತವಾಗಿದ್ರೆ, ಮತ್ತೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬರು ಅವರು ಹೇಳಿದ್ರೆ, ತಾವು ಈ ತರದ ಹಲ್ಲೆ ಮಾಡೋದು, ಈ ತರ ಕೊಲೆ ಮಾಡೋದು, ಇದೊಂದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದ ನನಗೆ ಅಂತ. ಅಂಬೇಡ್ಕರ್ ಅವರ ಸಂವಿಧಾನನ ಮುಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಮಾಡಬೇಕಂತ ಹೇಳಿದ್ದಾರೆ. ಇವತ್ತು ನಾನು MBA MPhil ಆಗಿ ನಾನು ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ಸಮಾಜಕ್ಕೆ ಏನಾದರೂ ಅನ್ಯಾಯ ಆಗಿದ್ರೆ, ಏನಾದರೂ ಭ್ರಷ್ಟಾಚಾರ ಕಂಡು ಬಂದಿದ್ರೆ, ನಾನು ಸರ್ಕಾರದ ಮನವಿ ಮೂಲಕ ಏನಾದರೂ ಹೋರಾಟ ಮಾಡಿ ಸಾಕಷ್ಟು ಸೌಲಭ್ಯಗಳನ್ನು ನಮ್ಮ ಜನಕ್ಕೆ ಹಕ್ಕುಗಳನ್ನು ಕೂಡಿಸಿದ್ದೀನಿ. ನಾನು ಯಾವುದೇ ಶಾಸಕರು ವಿರೋಧ ಮಾಡಿಲ್ಲ, ಶಾಸಕರ ವೈಯಕ್ತಿಕವಾಗಿ ನಾನು ವಿರೋಧ ಮಾಡಿಲ್ಲ. ನಾನು ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಮಾಡುತ್ತಿರುವ ಕೆಲಸಗಳನ್ನು ನಾನು ಜನಕ್ಕೆ ಒಪ್ಪಿಸ್ತಾ ಇದ್ದೀನಿ. ಆದ್ರೆ ಅವರು ದೇಶ ಇಟ್ಟುಕೊಂಡು ಏನೋ ಇವ್ ಮುಂದೆ ಬೆಳೀತಾ ಇದ್ದಾನೋ, ಏನೋ ಆಗ್ತಾನೇನೋ ಅಂತ ಅವ್ರ ಹತ್ತಿರ ಏನೋ ಇದೆ. ನಾನು ಏನೂ ಬೇಕಾಗಿಲ್ಲ, ನಾನು ಎಲ್ಲೂ ಬೆಳೆದೂ ಇಲ್ಲ, ನಾನು ಎಂದು ಯಾವತ್ತು ಏನೋ ಆಸೆ ಇಟ್ಟುಕೊಂಡವನ್ನೆಲ್ಲ. ಆದ್ರೆ ಈ ತರ ಕೊಲೆ ಮಾಡೋದು, ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ನನ್ನ ಅಕ್ಕಪಕ್ಕ ಜನ ನನ್ನ ಜೊತೆ ಇದ್ದೀರ ಅಂತ ಹೇಳಿ ನಾನು ಜೀವಂತ ಇದ್ದೀನಿ. ಇದನ್ನ ನಾನು ಪ್ರೆಸ್ ಮೀಟಿಂಗ್ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ವಿಷಯನ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ದೆ. ನನ್ನನ್ನು ಕೊಲೆ ಮಾಡ್ತಿದ್ರು, ನಾನು ಸ್ವಯಂ ರಕ್ಷಣೆ ಮಾಡ್ಕೊಂಡು ನಾನು ಕಾಪಾಡ್ಕೊಂಡಿದ್ದೀನಿ, ನನ್ನ ಕಾಪಾಡಿ ಅಂತ ಹೇಳಿ 308 ಸೆಕ್ಷನ್ ಹಾಕಿ ಅವ್ರನ್ನ ನಾನ್ ಬೇಲೇಬಲ್ ಕೇಸ್ ಹಾಕಿ ನನ್ನ ರಕ್ಷಣೆ ಮಾಡಿ ನನ್ನ ಕಾನೂನು ಚೌಕಟ್ಟಿನಲ್ಲಿ ನನ್ನ ನ್ಯಾಯ ಕೊಡಿಸಿ ಅಂತ ಹೇಳಿ ನಾನು ಕೇಳಿದ್ರೆ, ಅವರೇ ಪೊಲೀಸ್ ಅಧಿಕಾರಿಗಳು ಇಲ್ಲಿವರೆಗೆ ಅವ್ರಿಗೆ 308 ಸೆಕ್ಷನ್ ಹಾಕಿಲ್ಲ, ಅವ್ರಿಗೆ ಅರೆಸ್ಟು ಸಹ ಮಾಡಿಲ್ಲ. ಅವ್ರು ನಿನ್ನೆ ಮತ್ತೆ ನನಗೆ ಫೋನ್ ಮಾಡಿ ಇಬ್ರು ನನಗೆ ಫೋನ್ ಮಾಡಿ ಏನಂತಂದ್ರೆ ನಾನು ಕೊಲೆ ಬೆದರಿಕೆ ಕೊಟ್ಟದ್ರು. ನಾನು ನೀನು ಎಸ್ ಪಿ ಸಾಹೇಬ್ ಎಡಿಷನಲ್ ಎಸ್ ಪಿ ಸಾಹೇಬ್ ಹತ್ರ ಹೋಗಿದ್ದಾಗ ಎದುರು ಕುಂತಾಗ ಏನಾದ್ರು ನೀನು ಕೊಲೆ ಮಾಡ್ತೀನಿ ಅಂತ ಹೇಳಿ ಆ ಹುಡುಗ ನನಗೆ ಫೋನ್ ಮಾಡಿದ್ರು. ಎಸ್ ಪಿ ಸಾಹೇಬ್ರು ಅದು ಸೌಂಡನ್ನ ಕೇಳಿದ್ರು, ಆದ್ರೂ ಸಹ ನನಗೆ ಇವತ್ತು ಅವ್ರಿಗೆ ಅರೆಸ್ಟ್ ಮಾಡಿಲ್ಲ. ರಾತ್ರಿ ಮತ್ತೆ ಏನಂತಂದ್ರೆ ನಿನ್ನ 6 ಗಂಟೆ ತನಕ ಅವ್ರು ನಮ್ಮ ಮನೆ ಎದುರುಗಡೆ ತಲವಾರು ತಗೊಂಡು ನಿಂತಿದ್ರು. ನಾನು ಬೀದರಲ್ಲಿ ಇದ್ದೀನಿ. ದಯವಿಟ್ಟು ಪತ್ರಿಕಾಗೋಷ್ಠಿ ಮೂಲಕ ನಾನು ಕಾನೂನಿಗೆ, ಮುಖ್ಯಮಂತ್ರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮತ್ತು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನ್ನ ರಕ್ಷಣೆ ಮಾಡಿ ನನ್ನ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಆ ಪಾಲಿಕೆ ಶಾಸಕ ಆದಂತಹ ಈಶ್ವರ್ ಖಂಡ್ರೆ ಅವರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ಬಡವರನ್ನ ಕೊಲ್ಲಬೇಡಿ. ಮತ್ತು ಅವ್ರು ಗುಂಡಾಗಳು ಹೋಗುವಾಗ ಏನ್ ಹೇಳಿ ಹೋಗಿದಾರ ಅಂತಂದ್ರೆ, ನಿನಗೆ ತುಕಾರಾಮ್ ಕುಂದೇವ್ರನ್ನ ಹೆಂಗ್ ಕೊಲೆ ಮಾಡಿದೆವೋ ಹಂಗೆ ನಿನಗೂ ಕೊಲೆ ಮಾಡ್ತೀವಿ, ನಿನಗೆ ಬಿಡಲ್ಲ ಅಂತ ಹೇಳ್ತಾ ಇದ್ರೆ, ಪಾಪ ತುಕಾರಾಮ್ ಕೊಲೆ ಹೆಂಗ್ ಮಾಡ್ತೀವಿ, ಕುಂದೇವ್ರಿಗೆ ಹೇಗೆ ಕೊಲೆ ಮಾಡಿದಾರ ಹಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನ್ನನ್ನು ಕಾಪಾಡಿ ನನ್ನ ರಕ್ಷಿಸ್ಬೇಕು ಅಂತ ಹೇಳಿ ಮತ್ತೊಂದ್ಸರಿ ಕೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್ ಜೈ ಸಂವಿಧಾನ. ಯಾಕೆಂತಂದ್ರೆ ಮೊನ್ನೆ 25ನೇ ತಾರೀಕರಂದು ನನ್ನ ಮನೆ ಮೇಲೆ ಹಲ್ಲೆ ಆಗಿದೆ. ಕೆಲವು ಗುಂಡಾಗಳು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ, ನಾವು ಸಾಮಾಜಿಕವಾಗಿ ಅನ್ಯಾಯದ ವಿರುದ್ಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ಸತತ ಹೋರಾಟ ಮಾಡ್ಕೋತ ಬಂದಿದ್ದೀನಿ. ನಾನು ಒಬ್ಬ ಬಡವಾಗಿ ಆಗಿದ್ದೀನಿ. ಆದಷ್ಟು ಮಟ್ಟಿಗೆ ನಾನು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ದೀಪದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಶಿವಾಜಿ ಚೌಕ್ ಹತ್ತಿರ ಇರುವ ಶರಾಯಿ ಅಂಗಡಿ ಸ್ಥಳ ಬದಲಾಯಿಸೋದು ಆಗಿರ್ಬೋದು, ಮತ್ತು ಬೀದರ್ ರಸ್ತೆಯಲ್ಲಿರುವಂತಹ ರೈಲ್ವೆ ಗೇಟ್ ಅನ್ನ ವಿಸ್ತರಣೆ ಮಾಡಬೇಕೆನ್ನುವುದು ಆಗಿರ್ಬೋದು, ಮತ್ತೆ ಎಲ್ಲಾ ಗಲ್ಲಿಗಳಲ್ಲಿ ಶೌಚಾಲಯಗಳ ಹಲ್ಕಿ ಎಲ್ಲಾ ಓಣಿಯಲ್ಲಿ ಶೌಚಾಲಯ ಬಗ್ಗೆ ನಾನು ನಿರಂತರ ಹೋರಾಟ ಮಾಡುತ್ತಾ ಇಲ್ಲಿವರೆಗೆ 7 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಬಂದಿದ್ದೀನಿ. ಅದಕ್ಕೋಸ್ಕರ ಹಲ್ಕಿ ಶಾಸಕರು ನನ್ನ ಮೇಲೆ ದ್ವೇಷವನ್ನು ಇಟ್ಟುಕೊಂಡು ಗುಂಡಾಗಳನ್ನ ಕಳಿಸಿ ನನಗೆ ತಲವಾರು ಮತ್ತು ಮಾರ್ಗಶಾಸ್ತ್ರಗಳಿಂದ ನಿನ್ನ ಮನೆ ದಿನ ನನಗೆ ಹುಡಿಯೋಕೆ ಬಂದಿದ್ರು. ಅಕ್ಕಪಕ್ಕದ ಜನ ನನಗೆ ಏನಾದರೂ ಕಾಪಾಡಿದಕ್ಕೋಸ್ಕರ ನಾನಿವತ್ತು ಜೀವಂತವಾಗಿದ್ದೀನಿ. ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಮಾನ್ಯ ಭಾರತೀಯ ಶಾಸಕರೇ, ಪ್ರಜಾಪ್ರಭುತ್ವ ಅನ್ನೋದಿದ್ರೆ, ಸಂವಿಧಾನನು ನಿಜಕ್ಕೂ ಜೀವಂತವಾಗಿದ್ರೆ, ಮತ್ತೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬರು ಅವರು ಹೇಳಿದ್ರೆ, ತಾವು ಈ ತರದ ಹಲ್ಲೆ ಮಾಡೋದು, ಈ ತರ ಕೊಲೆ ಮಾಡೋದು, ಇದೊಂದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದ ನನಗೆ ಅಂತ. ಅಂಬೇಡ್ಕರ್ ಅವರ ಸಂವಿಧಾನನ ಮುಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಮಾಡಬೇಕಂತ ಹೇಳಿದ್ದಾರೆ. ಇವತ್ತು ನಾನು MBA MPhil ಆಗಿ ನಾನು ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ಸಮಾಜಕ್ಕೆ ಏನಾದರೂ ಅನ್ಯಾಯ ಆಗಿದ್ರೆ, ಏನಾದರೂ ಭ್ರಷ್ಟಾಚಾರ ಕಂಡು ಬಂದಿದ್ರೆ, ನಾನು ಸರ್ಕಾರದ ಮನವಿ ಮೂಲಕ ಏನಾದರೂ ಹೋರಾಟ ಮಾಡಿ ಸಾಕಷ್ಟು ಸೌಲಭ್ಯಗಳನ್ನು ನಮ್ಮ ಜನಕ್ಕೆ ಹಕ್ಕುಗಳನ್ನು ಕೂಡಿಸಿದ್ದೀನಿ. ನಾನು ಯಾವುದೇ ಶಾಸಕರು ವಿರೋಧ ಮಾಡಿಲ್ಲ, ಶಾಸಕರ ವೈಯಕ್ತಿಕವಾಗಿ ನಾನು ವಿರೋಧ ಮಾಡಿಲ್ಲ. ನಾನು ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಮಾಡುತ್ತಿರುವ ಕೆಲಸಗಳನ್ನು ನಾನು ಜನಕ್ಕೆ ಒಪ್ಪಿಸ್ತಾ ಇದ್ದೀನಿ. ಆದ್ರೆ ಅವರು ದೇಶ ಇಟ್ಟುಕೊಂಡು ಏನೋ ಇವ್ ಮುಂದೆ ಬೆಳೀತಾ ಇದ್ದಾನೋ, ಏನೋ ಆಗ್ತಾನೇನೋ ಅಂತ ಅವ್ರ ಹತ್ತಿರ ಏನೋ ಇದೆ. ನಾನು ಏನೂ ಬೇಕಾಗಿಲ್ಲ, ನಾನು ಎಲ್ಲೂ ಬೆಳೆದೂ ಇಲ್ಲ,
ನಾನು ಎಂದು ಯಾವತ್ತೂ ಏನು ಆಸೆ ಇಟ್ಕೊಂಡವನಲ್ಲ ಆದ್ರೆ ಈ ತರ ಕೊಲೆ ಮಾಡೋದು ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ನನ್ನ ಅಕ್ಕಪಕ್ಕ ಜನ ನನ್ನ ಜೊತೆ ಇದ್ದಾರೆ ಅಂತ ಹೇಳಿ ನನ್ನ ಜೀವಂತ ಇದನ್ನ ನಾನು ಪ್ರೆಸ್ ಮೀಟ್ ಮುಖಾಂತರ ಹೇಳ್ತಾ ಇದ್ದೀನಿ ಇದೇ ವಿಷಯನ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದೆ ನನ್ನನ್ನು ಕೊಲೆ ಮಾಡ್ತಾ ಇದ್ರು ನಾನು ಸ್ವಯಂ ರಕ್ಷಣೆ ಮಾಡ್ಕೊಂಡು ನಾನು ಕಾಪಾಡ್ಕೊಂಡಿದ್ದೀನಿ ನನ್ನ ಕಾಪಾಡಿ ಅಂತ ಹೇಳಿ 308 ಸೆಕ್ಷನ್ ಹಾಕಿ ಅವರನ್ನ ನಾನ್ ಬೇಲೇಬಲ್ ಕೇಸ್ ಹಾಕಿ ನನ್ನ ರಕ್ಷಣೆ ಮಾಡಿ ನನ್ನ ಕಾನೂನು ಚೌಕಟ್ಟಿನಲ್ಲಿ ನನ್ನ ನ್ಯಾಯ ಕೊಡಿಸಿ ಅಂತ ಹೇಳಿ ನಾನು ಕೇಳಿದ್ರೆ ಅವರೇ ಪೊಲೀಸ್ ಅಧಿಕಾರಿಗಳು ಇಲ್ಲಿವರೆಗೆ ಅವರಿಗೆ 308 ಸೆಕ್ಷನ್ ಹಾಕಿಲ್ಲ ಅವರಿಗೆ ಅರೆಸ್ಟ್ ಸಹ ಮಾಡಿಲ್ಲ ಅವರು ನಿನ್ನೆ ಮತ್ತೆ ನನಗೆ ಫೋನ್ ಮಾಡಿ ಇಬ್ಬರು ನನಗೆ ಫೋನ್ ಮಾಡಿ ಏನಂತಂದ್ರೆ ನಾನು ಕೊಲೆ ಬೆದರಿಕೆ ಕೊಟ್ಟದ್ರು ನಾನು ನೀನು ಎಸ್ ಪಿ ಸಾಹೇಬ್ ಎಸ್ ಪಿ ಸಾಹೇಬ್